ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವ ಶರಣರೆಲ್ಲರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವ ಶರಣರೆಲ್ಲರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಹರ ಭಕ್ತ ಹರಳಯ್ಯ ಮಾದಾರ ಚೆನ್ನಯ್ಯ ಹರ ಭಕ್ತ ಹರಳಯ್ಯ ಮಾದಾರ ಚೆನ್ನಯ್ಯ ಹಡಪದ ಅಪ್ಪಯ್ಯ ಮೆರೆದ ಕಲ್ಯಾಣ ಹಡಪದ ಅಪ್ಪಯ್ಯ ಮೆರೆದ ಕಲ್ಯಾಣ ಭುವನ ಕಲ್ಯಾಣ ಶಿವ ಶರಣರೆಲ್ಲರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಮಡಿವಾಳ ಮಾಚಯ್ಯ ಡೋಹರ ಕಕ್ಕಯ್ಯ ಮಡಿವಾಳ ಮಾಚಯ್ಯ ಡೋಹರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವ ಶರಣರೆಲ್ಲರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಬಸವಯ್ಯ ಶಿವ ಜ್ಞಾನ ಚೆನ್ನ ಬಸವಣ್ಣ ಬಸವಯ್ಯ ಶಿವ ಜ್ಞಾನ ಚೆನ್ನ ಬಸವಣ್ಣ ಅಸಮಾಜ ಗಣ್ಣರು ಮೆರೆದ ಕಲ್ಯಾಣ ಅಸಮಾಜ ಗಣ್ಣರು ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವ ಶರಣರೆಲ್ಲರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಆಯ್ದಕ್ಕೆ ಮಾರಯ್ಯ ನೂಲಿಯ ಚಂದಯ್ಯ ಆಯ್ದಕ್ಕೆ ಮಾರಯ್ಯ ನೂಲಿಯ ಚಂದಯ್ಯ ಮೋಳಿಗೆಯ ಮಾರಯ್ಯ ಮೆರೆದ ಕಲ್ಯಾಣ ಮೋಳಿಗೆಯ ಮಾರಯ್ಯ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವ ಶರಣರೆಲ್ಲರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಲಕ್ಕಮ್ಮ ನಾಗಮ್ಮ ನೀಲಮ್ಮ ಗಂಗಮ್ಮ ಲಕ್ಕಮ್ಮ ನಾಗಮ್ಮ ನೀಲಮ್ಮ ಗಂಗಮ್ಮ ಉಡತಡಿಯ ಮಹಾದೇವಿ ಮೆರೆದ ಕಲ್ಯಾಣ ಉಡತಡಿಯ ಮಹಾದೇವಿ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವ ಶರಣರೆಲ್ಲರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಜಗದ್ಗುರು ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಜಗದ್ಗುರು ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಜಂಗಮರೆಲ್ಲರೂ ಮೆರೆದ ಕಲ್ಯಾಣ ಜಂಗಮರೆಲ್ಲರೂ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವ ಶರಣರೆಲ್ಲರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶ್ರೀ ಗುರು ಬಸವಲಿಂಗಾಯ ನಮಃ ನಾ ಮಾಜಿ ಅಧ್ಯಕ್ಷಳು ಉಮಾದೇವಿ ಬಳ್ಳಾರಿ ಅಂತ ಇಲ್ಲಿ ಅಕ್ಕನ ಬಳಗದ 6 ವರ್ಷ ಕ್ಯಾಶಿಯರ್ ಅಂತ ಮಾಡೇನಿ 2 ವರ್ಷ ಅಧ್ಯಕ್ಷ ಅಂತ ಮಾಡೇನಿ ಮತ್ತು ಎಲ್ಲ ರೀತಿಯಲ್ಲೇನು ಎಲ್ಲರೂ ಹೇಳಾರ ಈಗ ಅದ ಕಾರ್ಯಕ್ರಮ ತಿರುಗಿ ನಾ ಹೇಳೋದಲ್ಲ ಅಕ್ಕನ ಬಳಗಕ್ಕೆ ಹೋದ್ರೆ ಮನ್ಯಾನ ಗಣಸರು ನೀವು ಇನ್ನು ಅಕ್ಕನ ಬಳಗಕ್ಕೆ ಹೋದ್ರೆ ಮನೆಗೆ ಬರೋದಿಲ್ಲ ಅಂತ ನಮ್ಗೆ ಚೇಷ್ಟೆ ಮಾಡ್ತಿದ್ದಾರೆ ಅಷ್ಟೊಂದು ಒಕ್ಕಟ್ಟಾಗಿ ಎಲ್ಲರೂ ನಾವು ಒಂದು ಕೈಯಿಂದ 1000 ಕೈ ಕೂಡಿ ಈಗ ಕಟ್ಟಡ ಆಗೈತಿ ಮತ್ತು ಮನೆಯೊಳಗಿನ ಗಣಮಕ್ಕಳು ನಮಗೆ ಭಾಳ ಪ್ರೋತ್ಸಾಹ ಕೊಟ್ಟರಿ ಹೋಗ್ರಿ ಮಾಡಿರಿ ಕಲೆ ಅದನ್ನೊಂದು ಅಕ್ಕನ ಬಳಗ ಕಟ್ಟಿರಿ ನೀವು ಅಂಥೇಳಿ ನಮಗೆ ಭಾಳ ಪ್ರೋತ್ಸಾಹ ಕೊಟ್ಟು ಕಳಿಸಿದ್ರೆ ಅದು ಮುಖ್ಯ ನಮಗೆ ಎಲ್ಲ ಹೆಣ್ಮಕ್ಕಳಿಗೆ ಹೊರಗೆ ಬರೆದಂಥದ್ದು ಪ್ರತಿಯೊಂದು ಊರಿಗೆ ಹೋದ್ರೂ ನಾವು ಅಲ್ಲಿ
ಬೇರೆ ಬೇರೆ ಊರಿಂದ ಸಹಿತ ನಾವು ಪಟ್ಟಿ ಹಾಕಿ ಮಾಡೇವಿ ಮತ್ತು ಡಾಕ್ಟರ್ದ ಎಲ್ಲ ಇದು ಮಾಡ್ತೇವೆ ಶಿಬಿರಗಳು ಮಾಡ್ತೇವೆ ಪ್ರೀ ಕಾಲು ಹಾಕಿದ್ದೀವಿ ಕಣ್ಣು ಹಾಕಿಸಿದ್ವಿ ಶ್ರವಣದ ಮಾಡಿದ್ದೀವಿ ರೀ ಆಮೇಲೆ ಎಲ್ಲರೂ ಬಂದು ಎಲ್ಲಿದ ಬೇರೆ ಬೇರೆ ಊರಿಂದ ಗುಲ್ಬರ್ಗ ವಿಜಾಪುರ ಆ ಕಡೆದ ಎಲ್ಲ ಬಂದು ಕಾಲೆಲ್ಲ ಹಾಕಿಸ್ಕೊಂಡು ಹೋಗ್ಯಾರ ರೀ ಮತ್ತು ನಮಗೆ ಅದಕ್ಕೆ ಹಿಂದೆ ಸಲಹಾ ಸಮಿತಿ ಅವ್ರ ಸಪೋರ್ಟೂ ಐತೆ ರೀ ಎಲ್ಲ ಮಾಡಿರಿ ಅಂತೇಳಿದ ಮತ್ತು ಎಲ್ಲರೂ ಒಕ್ಕಟ್ಟಾಗಿ ಸಾವಿರ ಕೈ ಕೂಡಿ ನಾವು ಈ ಕಟ್ಟಡ ಕಟ್ಟೇವಿ ಎಲ್ಲ ರೀತಿಯಲ್ಲೇನೂ ಒಳ್ಳೆ ರೀತಿಯಲ್ಲೇ ಎಲ್ಲರದು ಪ್ರೋತ್ಸಾಹ ಐತಿ ಮತ್ತು ಈ ನಮ್ಮಲ್ಲಿ ಮಗ್ಲ ಯೋಗ ಬಿಲ್ಡಿಂಗ್ ಐತಿ ಯೋಗದಲ್ಲಿ ನಮ್ಗೆ ಭಾಳ ಚಂದ ನಡೆದೈತಿ ರೀ ಎಲ್ಲ ಕುರ್ಚದ ಮೇಲೆ ಕುಂತು ಮಾಡಿಸುವು ಕೆಳಗೆ ಕುಂತು ಮಾಡಿಸುವು ಎಲ್ಲ ಹೇಳಿಕೊಡ್ತಾರೆ ಎಲ್ಲ ರೀತಿಯಲ್ಲೇನೂ ಒಂದು ರೀತಿ ನಮ್ಮ ಅಕ್ಕನ ಬಳಗಕ್ಕೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೇವೆ ಅಂತೇಳಿದು 1 ಲಕ್ಷ ಕೊಡ್ತೇವೆ ರೀ 2 ಲಕ್ಷ ಕೊಡ್ತೇವೆ ಅಂಥೇಳಿ ಎಲ್ಲರೂ ದೇಣಿಗೆ ಕೊಟ್ಟಾರ ರೀ ಆ ದೇಣಿಗೆಯಿಂದ ಕಾರ್ಯಕ್ರಮಗಳು ಮಾಡ್ತೇವೆ ನಾವು ಎಲ್ಲ ರೀತಿಯಲ್ಲೇನೂ ಒಳ್ಳೆಯ ರೀತಿಯಲ್ಲೇ ಚೆನ್ನಾಗಿ ನಡೆದಿದೆ ಶ್ರೀ ಗುರು ಬಸವಲಿಂಗಾಯನಮ್ಮ ಅಕ್ಕನ ಬಳಗದ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮಲ್ಲಿಗಿದ್ದಾಗ ಮುಳ್ಳೇಕೆ ಮುಡಿಯೂತಿ ಕಲ್ಯಾಣದಲ್ಲಿ ಬಸವಯ್ಯ ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲಿಗೆಕೆ ಕೈಯ ಮುಗಿಯುವೆ ಕಲಿಗೆಕೆ ಕೈಯ ಮುಗಿಯುವೆ ಮಲ್ಲಿಗಿದ್ದಾಗ ಮುಳ್ಳೇಕೆ ಮುಡಿಯೂತಿ ಕಲ್ಯಾಣದಲ್ಲಿ ಬಸವಯ್ಯ ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲಿಗೆಕೆ ಕೈಯ ಮುಗಿಯುವೆ ಕಲಿಗೆಕೆ ಕೈಯ ಮುಗಿಯುವೆ ಶರಣರ ನೆನೆದರೆ ಸರಗಿಯ ಇಟ್ಟಂಗ ಅರಳ ಮಲ್ಲಿಗೆ ಮುಡಿದಾಂಗ ಶರಣರ ನೆನೆದರೆ ಸರಗಿಯ ಇಟ್ಟಂಗ ಅರಳ ಮಲ್ಲಿಗೆ ಮುಡಿದಾಂಗ ಅರಳ ಮಲ್ಲಿಗೆ ಮುಡಿದಾಂಗ ಕಲ್ಯಾಣ ಶರಣರ ನೆನೆಯೋ ನನ ಮನವೇ ಶರಣರ ನೆನೆಯೋ ನನ ಮನವೇ ಮಲ್ಲಿಗೆ ಇದ್ದಾಗ ಮುಳ್ಳೇಗೆ ಮುಡಿಯೂತಿ ಕಲ್ಯಾಣದಲ್ಲಿ ಬಸವಯ್ಯ ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲ್ಗೆಗೆ ಕೈಯ ಮುಗಿಯುವೆ ಕಲ್ಗೆಗೆ ಕೈಯ ಮುಗಿಯುವೆ ಬಸವ ರಾಜ್ಯದ ಸಿರಿಯು ಬಸವ ರಾಜ್ಯದ ನಿಧಿಯು ಬಸವ ಮಳೆ ಬೆಳೆಯೂ ನಾಡೊಳಗೆ ಬಸವ ರಾಜ್ಯದ ಸಿರಿಯು ಬಸವ ರಾಜ್ಯದ ನಿಧಿಯು ಬಸವ ಮಳೆ ಬೆಳೆಯೂ ನಾಡೊಳಗೆ ಬಸವ ಮಳೆ ಬೆಳೆಯೂ ನಾಡೊಳಗೆ ನಿಜ ದೀಪ ಬಸವನೇ ಸಗ್ಗ ಸೋಪಾನ ಬಸವನೇ ಸಗ್ಗ ಸೋಪಾನ ಮಲ್ಲಿಗೆ ಇದ್ದಾಗ ಮುಳ್ಳೇಕೆ ಮುಡಿಯುವೆ ಕಲ್ಯಾಣದಲ್ಲಿ ಬಸವಯ್ಯ ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲ್ಗೆಕೆ ಕೈಯ ಮುಗಿಯುವೆ ಕಲ್ಗೆಕೆ ಕೈಯ ಮುಗಿಯುವೆ ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ ಕಂಡ ಕಂಡಲ್ಲಿ ದಾಸೋಹ ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ ಕಂಡ ಕಂಡಲ್ಲಿ ದಾಸೋಹ ಕಂಡ ಕಂಡಲ್ಲಿ ದಾಸೋಹ ಕಾಯಕವ ಕಂಡ ಜೀವನದ ಶಿವ ಮಾತು ಕಂಡ ಜೀವನದ ಶಿವ ಮಾತು ಮಲ್ಲಿಗೆ ಇದ್ದಾಗ ಮುಳ್ಳೇಗೆ ಮುಡಿಯುತ್ತಿ ಕಲ್ಯಾಣದಲ್ಲಿ ಬಸವಯ್ಯ ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲ್ಗೆಕೆ ಕೈಯ ಮುಗಿಯುವೆ ಕಲ್ಗೆಕೆ ಕೈಯ ಮುಗಿಯುವೆ ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ ಬಸವ ಕಾಯಕದ ಗುರು ಬೀಜ ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ ಬಸವ ಕಾಯಕದ ಗುರು ಬೀಜ ಬಸವ ಕಾಯಕದ ಗುರು ಬೀಜ ಶಿವಮತಕ್ಕೆ ಬಸವ ಓಂಕಾರ ಶಿವನಾಮ
ಬಸವ ಓಂಕಾರ ಶಿವನಾಮ ಮಲ್ಲಿಗೆ ಇದ್ದಾಗ ಮುಳ್ಳೆಗೆ ಮುಳಿಯುತ್ತಿ ಕಲ್ಯಾಣದಲ್ಲಿ ಬಸವಯ್ಯ ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲಿಗೆ ಕೈಯ ಮುಗಿಯುವೆ ಕಲಿಗೆ ಕೈಯ ಮುಗಿಯುವೆ ಶರಣು ಶರಣೆಂಬುವೆವು ಹರಣ ಹಾರುವ ತನಕ ಕರುಣಿಸಿರಿ ಶರಣ ಬಸವಯ್ಯ ಶರಣು ಶರಣೆಂಬುವೆವು ಹರಣ ಹಾರುವ ತನಕ ಕರುಣಿಸಿರಿ ಶರಣ ಬಸವಯ್ಯ ಕರುಣಿಸಿರಿ ಶರಣ ಬಸವಯ್ಯ ನಮಗಿನ್ನು ಹರಸೀರಿ ಹುಲುಸು ಹುಲು ಹುಲ್ಲಿಗೋ ಹರಸೀರಿ ಹುಲುಸು ಹುಲು ಹುಲ್ಲಿಗೋ ಹರಸೀರಿ ಹುಲುಸು ಹುಲು ಹುಲ್ಲಿಗೋ ಮಲ್ಲಿ ಮುಳ್ಳೆಕೆ ಮುಡಿಯುತಿ ಕಲ್ಯಾಣದಲ್ಲಿ ಬಸವಯ್ಯ ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲಿಗೆಕೆ ಕೈಯ ಮುಗಿಯುವೆ ಕಲಿಗೆಕೆ ಕೈಯ ಮುಗಿಯು ಕಲಿಗೆಕೆ ಕೈಯ ಮುಗಿಯುವೆ ನಾನು ಕಸ್ತೂರಿ ಜಿಗ್ಜಿನಿ ಅಂತ 1996 to 1999 ಅಂದರೆ 3.5 ವರ್ಷ ನಂದು ಅಧ್ಯಕ್ಷ ಸ್ಥಾನ ಇತ್ತು. ನಾನು ಅಧ್ಯಕ್ಷದಲ್ಲಿ ಅಕ್ಕ ಮಹಾದೇವಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ. ಅಧ್ಯಕ್ಷ ಆನಂತರ ವಜ್ರ ಮಹೋತ್ಸವ, ವಜ್ರ ಮಹೋತ್ಸವದಲ್ಲಿ 3 ದಿನ ಸಹಜ ಶಿವಯೋಗವನ್ನು ನಾವು ಮಾಡಿದ್ವಿ. ಚಿತ್ರದುರ್ಗದ ಬೃಹನ್ಮಠದ ಮುರುಘಾಶರಣರಿಂದ 3 ದಿನ ಸಹಜ ಶಿವಯೋಗ ತುಂಬ ಚೆನ್ನಾಗಿ ನಡೆಯಿತು. ಆ ಸಹಜ ಶಿವಯೋಗದಲ್ಲಿ ಲಿಂಗ ಪ್ರಾತ್ಯಕ್ಷಿಕೆಯನ್ನು ಅವರು ಭಾಳ ಸುಂದರವಾಗಿ ತೋರಿಸಿಕೊಟ್ರು ನಮಗೆ ಎಲ್ಲರಿಗೂ. ಆನಂತರ ಸಾಯಂಕಾಲದಲ್ಲಿ ಅವರು ಅಂದ್ರೆ ಜನರಲ್ಲಿ ಕುಡಿಯೋದನ್ನು ಬಿಡೋದು, ಟೆನ್ಷನ್ ಯಾವ ರೀತಿ ಬಿಡಬೇಕು ಅನ್ನೋದನ್ನು ಭಾಳ ಒಂದು ನಾಟಕ ರೂಪದಲ್ಲಿ ಒಂದು 3 ದಿನ ಒಳ್ಳೊಳ್ಳೆ ನಾಟಕಗಳನ್ನು ಅವರು ಮುರುಘಾಮಠದ ಶರಣರ ಸದಸ್ಯರಿಂದ ಎಲ್ಲ ಮೂಡಿ ಬಂದವು. ಮೊಟ್ಟ ಮೊದಲಿಗೆ ನಾವು ಬಡ ಮಕ್ಕಳಿಗೆ, ಅಂಗವಿಕಲರಿಗೆ 2 ಸೈಕಲನ್ನು ನಾವು ದಾನ ಮಾಡಿದ್ವಿ. ಆಟಗಳನ್ನು ನಾವು ಶುರು ಮಾಡಿದ್ವಿ. ಅದು ಅಷ್ಟ ಚೆಸ್, ಕೇರಮ್, ಥ್ರೋಬಾಲ್ ಮುಂತಾದ ಆಟಗಳನ್ನು ನಾವು ಶುರು ಮಾಡಿದ್ವಿ. ಕೋರ್ಟಿಗೆ ಹೋಗಿ ಒಂದು 4 ಲೋಕ ಅದಾಲತ್ ಕೂಡ ನಾವು ನಡೆಸಿದ್ವಿ. ಲೋಕ್ ಅದಾಲತ್ ನಡೆಸಿ ಒಂದು 4 ಕೇಸ್ಗಳನ್ನು ನಾವು ಗೆದ್ದಿದ್ದೇವೆ ಅಂತ ಹೇಳಿ ನನಗೆ ಸಂತೋಷ ಆಗ್ತೈತಿ. ನಾನು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ, ಶರಣ ಅಕ್ಕ ಮಹಾದೇವಿಗೆ ನಮಸ್ಕರಿಸಿ. ನನ್ನ ಹೆಸರು ಮಹಾದೇವಿ ಕೆಲಗೇರಿ ಅಂತ. ನಾನು ಈ ಅಕ್ಕನ ಭಾಗದಲ್ಲಿ 40 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮೆಂಬರಾಗಿ 40 ವರ್ಷ ಮೇಲಾಯಿತು. ಪ್ರತಿಯೊಂದು ಪದಾಧಿಕಾರಿಗಳಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ. ಮೊದಲು ಮೆಂಬರಾಗಿ, ಆಮೇಲೆ ಕಾರ್ಯಕಾರ ಮಂಡಳಿಯಾಗಿ ಬಂದು ಕಾರ್ಯದರ್ಶಿಯಾಗಿ, ಆಮೇಲೆ ಖಜಾಂಚಿಯಾಗಿ, ಉಪಾಧ್ಯಕ್ಷರಾಗಿ, ಮುಂದೆ 2009 to 2011 ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದೇನೆ. ನನ್ನ ಕೆಲಸದ ಅವಧಿಯಲ್ಲಿ ಈ ಎಲ್ಲರೂ ಸಹೋದರಿಯರು ತಿಳಿಸಿದಂತೆ ಎಲ್ಲ ಕಾರ್ಯಕ್ರಮವನ್ನು ಪ್ರತಿ ವರ್ಷ ದತ್ತಿ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ. ಎಲ್ಲ ಕಡೆಯೂ ಹೋಗಿ ಸಹಾಯ ಹಸ್ತ ಮಾಡ್ತಾ ಬಂದಿದ್ದೇವೆ. ನನ್ನ ಪಿರಿಯಡ್ನಲ್ಲಿ ಹುಬ್ಬಳ್ಳಿಯ 3000 ಇದು ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಅಂಧ ಮಕ್ಕಳಿಗೆ ನಮ್ಮ ಅಕ್ಕನ ಬಳಗದ ವತಿಯಿಂದ ಅಂಧ ಮಕ್ಕಳಿಗೆ ಸಹಾಯ ಹಸ್ತವನ್ನು ಚಾಚೋಣವೆಂದು ಮಕ್ಕಳಿಗಾಗಿ ಬೆಡಶೀಟು ಹಾಗೂ ಉಪಹಾರವನ್ನು ಕೊಟ್ಟು ಪ್ರತಿ ವರ್ಷ ಅದನ್ನು ನಡೆಸಿಕೊಂಡು ಹೋಗ್ತೇವೆ ಅಂತ ಬಂದಿದ್ದೇವೆ. ಅದು ಅಲ್ಲದೆ 2009 to 2010 ನಾವು ನಮ್ಮ ಹಳೆಯ ಅಧ್ಯಕ್ಷರಾದಂಥ ಶ್ರೀಮತಿ ಲೀಲಾವತಿ ಚರಂತಿ ಮಠ ಅವರು ನಮ್ಮ ಕಟ್ಟಡದ ಬಾಜು ಜಾಗ ಇದ್ದಲ್ಲಿ ಅದನ್ನು ಯೋಗ ಕೇಂದ್ರ ಅಂತ ಆಮೇಲೆ ಮಾಡ್ಕೊಂಡಿವಿ. ಖುಲ್ಲಾ ಜಾಗ ಇತ್ತು, ಅದನ್ನು ಬಹಳ ವರ್ಷದಿಂದ ಬಡದಾಡಿ ಆ ಜಾಗವನ್ನು ಪ್ರಯತ್ನ ಪಡುವಲ್ಲಿ ಯಶಸ್ವಿಯಾದರು ಲೀಲಾವತಿ ಚರಂತಿ ಮಠ ಹಾಗೂ ಲೀಲಾವತಿ ಬೆಲ್ಲದವರು. ಆ ಜಾಗೆಯ ಸಿಕ್ಕ ನಂತರ ಚಂದ್ರಕಾಂತ್ ಬೆಲ್ಲದವರ ಅನುದಾಡಿಯಲ್ಲಿ ನಾವು ಒಂದು ಭವನವನ್ನು ಕಟ್ಟಲು ಪ್ರಾರಂಭಿಸಿದ್ದೀವಿ. ಆ ಭವನಕ್ಕೆ ಭೂಮಿ ಪೂಜೆಗಾಗಿ ಸಿದ್ದೇಶ್ವರಪ್ಪಗಳ ಹತ್ರ ಹೋಗಿ, ವಿಜಯಪುರಕ್ಕೆ ಹೋಗಿ ಸಿದ್ದೇಶ್ವರಪ್ಪಗಳಿಂದ ಅಡಿಗೆಲ ಸಮಾರಂಭವನ್ನು ಹಾಕಿದ್ದೀವಿ. ನಂತರ ಚಂದ್ರಕಾಂತ್ ಬೆಲ್ಲದವರು ಎಂ ಎಲ್ ಎ ಇದ್ದರು. ಆ ಟೈಮಲ್ಲಿ ಅವರಿಂದ ನಾವು ಅವರ ಅನುದಾನದಲ್ಲಿ ಯೋಗ ಕೇಂದ್ರವನ್ನು ಸ್ಥಾಪಿಸಿದ್ದೀವಿ. ಅದನ್ನು ಸ್ಥಾಪನೆಗಾಗಿ ಉದ್ಘಾಟನೆಗಾಗಿ ಶ್ರೀಮದ್ ವಿಜಯಪುರದ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳನ್ನೇ ನಾವು ಕರೆತರಲಾಯಿತು. ಅವರಿಂದ ಉದ್ಘಾಟನೆ ಮಾಡಿಸಲಾಯಿತು 2004 to 2011 ಯೋಗ ಕೇಂದ್ರದ ಭವನದ ಉದ್ಘಾಟನೆ ಆಯಿತು.
ಇಷ್ಟೊಂದು ನನ್ನ ಅವಧಿಯಲ್ಲಿ ಮಾಡಿದಂಥ ಕೆಲಸವನ್ನು ಹೇಳಿ ಮುಂದೆ ಅನಸೂಯ ಜವಳಿ ಅವರಿಗೆ ಕೈಯಲ್ಲಿ ಕೊಡ್ತೇನೆ. ಅಕ್ಕನ ಬಳಗದ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಶ್ರೀಮತಿ ಅನಸೂಯ ಜವಳಿ. ನನ್ನ ಅವಧಿ 2011 2013 ತನಕ. ನಾನು ನಮ್ಮ ಪಿರಿಯಡ್ನೊಳಗೆ ನಾನೆಲ್ಲ ವೈಸ್ ಪ್ರೆಸಿಡೆಂಟ್ ಆಮೇಲೆ ಕ್ಯಾಶಿಯರು ಎಲ್ಲ ಕಾರ್ಯ ನಿಭಾಯಿಸಿದ್ದೀವಿ. ಆಮೇಲೆ ಬಡ ಮಕ್ಕಳಿಗೆ ಶ್ರವಣ ಸಾಧನವನ್ನು ಸಣ್ಣ ಮಕ್ಕಳಿಗೆ ಅದನ್ನು ಮಾಡಿದ್ದೀವಿ. ಆಮೇಲೆ ಈಗ ನಮ್ಮದು ಇಷ್ಟು ದೊಡ್ಡ ಭವನ ಆಗ್ಬೇಕಾದ್ರೆ ನಾವೆಲ್ಲ ಭಾಳ ದೊಡ್ಡದಾಗ ಇದು ಭವನ ಆಗೈತಿ. ಆಮೇಲೆ ನಾವೆಲ್ಲರೂ ಪ್ರಾಮಾಣಿಕತೆಯಿಂದ ದುಡ್ದಿದ್ದಕ್ಕೆ ನಮ್ದು ಇಷ್ಟೆಲ್ಲ ಅಕ್ಕನ ಬಳಗ ಭಾಳ ಚಂದ ನಡೆದೈತೆ ಅಂತ ನಾ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ನನ್ನ ಹೆಸರು ನಳಿನಾಕ್ಷಿ ಅರಳಗುಪ್ಪಿ. ನಾನು ಮದುವೆ ಆಗಿ ಬೆಂಗಳೂರಿಂದ ಇಲ್ಲಿಗೆ ಬಂದಾಗ ತವ್ರ ಮನೆ ಬಿಟ್ಟು ಬಂದೆ ಅಂತ ಅನ್ನಿಸ್ಲಿಲ್ಲ. ಇಲ್ಲಿ ಅಕ್ಕನ ಬಳಗದ ಮೆಂಬರ್ ಆದೆ, ಸಹ ಕಾರ್ಯದರ್ಶಿ ಆದೆ, ಪ್ರಧಾನ ಕಾರ್ಯದರ್ಶಿ ಆದೆ, ಉಪಾಧ್ಯಕ್ಷಳು ಆಗಿದ್ದೀನಿ. ಮುಂದೆ ಭಾವಿ ಅಧ್ಯಕ್ಷಳು ಆಗಬೇಕಂತನೂ ಇದ್ದೀನಿ ನಾನು ಎಲ್ಲರ ಸಹಕಾರದಿಂದ. ಆಮೇಲೆ ನಾನು ಇಲ್ಲಿ ನನಗೆ ನಾಟಕ ಬರೆಯೋ ಒಂದು ಗೀಳು ಇದೆ. ಇಲ್ಲಿ ಅಕ್ಕನ ಬಳಗದವರು ಎಲ್ಲ ಪ್ರೋತ್ಸಾಹದಿಂದ ಉಡುತಡಿಯ ಜ್ಯೋತಿ ಅಂತ ಒಂದು ಪುಸ್ತಕವನ್ನು ಸಹ ಇಲ್ಲಿ ಪ್ರಕಟಗೊಂಡಿದೆ. ಆಮೇಲೆ ನಾನು 20 ನಗೆಕೂಟಗಳನ್ನು ಇಲ್ಲಿ ಮಾಡಿದ್ದೀನಿ. ಬೆಂಗಳೂರಿಂದ ಕಲಿತು ಇಲ್ಲಿ ಬಂದಾಗ ಅಕ್ಕನ ಬಳಗದವರೆಲ್ಲ ಓ ನಳಿನಾಕ್ಷಿ ಬೆಂಗಳೂರಿಂದ ನಗೋದು ಕಲ್ತ್ಕೊಂಬಂದಿದ್ದಾರೆ ಅಂಥೇಳಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಫಸ್ಟ್ ನಗೆಕೂಟನ ಇಲ್ಲೇ ನಾ ಮಾಡಿದೆ. ನಾನು ಎಲ್ಲರೂ ಬಹಳ ಎಂಜಾಯ್ ಮಾಡಿದ್ರು. 20 ನಗೆಕೂಟಗಳು ಮಾಡಿದ್ದೀವಿ. ಆಮೇಲೆ ಕೊನೆಗೆ ನಾವು ಒಂದು ಯಾವುದಾದ್ರು ಜೋಕ್ ಆಗಲಿ ಹನಿಗವನ ಹೇಳ್ತಾರೆ ಇಲ್ಲಿ ನಾನು ಒಂದೆರಡು ಹನಿಗವನಗಳನ್ನು ಹೇಳಿ ನಾನು ಮುಗಿಸ್ತೀನಿ. ನಾನು ಎರಡು ಹನಿಗವನಗಳು ನಾ ಯಾಕಂದರೆ ಹಾಸ್ಯ ಕಲಾವಿದರು ನಾವು ಬೇರೆಯವ್ರನ್ನ ಹಾಸ್ಯ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಮೇಲೇ ನಾವೇ ಹಾಸ್ಯ ಮಾಡ್ಕೊತಿದ್ವಿ. ನಾವು ಫಸ್ಟು ನಾವು ಹಾಸ್ಯ ಮಾಡಿಕೊಂಡ್ರೆ ನಾವು ಹಾಸ್ಯ ಕಲಾವಿದರಾಗ್ತೀವಿ. ನಮ್ಮ ಯಜಮಾನರ ಮೇಲೇ ಒಂದು ಹಾಸ್ಯ ಕವನ ಬರೆದಿದ್ದೀನಿ, ಹೇಳ್ತೀನಿ. ನನ್ನ ಸಮಸ್ಯೆ, ನಮ್ಮನೆಯವರು ಧರ್ಮರಾಯನಂತವ್ರಿ, ನಮ್ಮನೆಯವರು ಧರ್ಮರಾಯನಂತವ್ರಿ, ನಾ ಎಲ್ಲೋದ್ರೂ ಏನೂ ಅನ್ನಂಗಿಲ್ಲರಿ. ನಾ ನಾಟಕ ಗೀಟಕ ಅಂತ ಎಷ್ಟೊತ್ತಿಗೆ ಮನೆಗೆ ಬಂದರೂ ಏನೂ ತಕ್ರಾರು ಮಾಡೋದಿಲ್ಲರಿ. ಅವ್ರದ್ದು ಒಂದೇ ಕಂಡೀಷನ್ ರೀ, ಅವ್ರದ್ದು ಒಂದೇ ಕಂಡೀಷನ್ ರೀ. ಏನಂದರೆ ನೀ ಬೇಕಾದ ಕಡೆ ಹೋಗು, ನನ್ನ ದೇಖರೇಖೆಗೆ ಇನ್ನೊಬ್ಬಕ್ಕೆ ನಿಟ್ಟು ಹೋಗು ಅಂತಾರ್ರಿ. ಮದುವೆ ಆದ ಹೊಸದ್ರಲ್ಲಿ ನಮ್ಮ ಮನೆಯವ್ರು ಹೇಳ್ತಿದ್ರು ರೀ, ಓ ನಳಿನಾಕ್ಷಿ ನಿನ್ನವೆಷ್ಟು ಸುಂದರ ಅಕ್ಷಿ ಅಕ್ಷಿ ಅಂತ. ಈಗ ಹೇಳ್ತಾರ್ರಿ, ಓ ನಳಿನಾಕ್ಷಿ ನಿನ್ನ ಕಂಡರೆ ಅಲರ್ಜಿ ಸೀನು ಆಕ್ಷಿ ಆಕ್ಷಿ ಅಂತಾರೆ. ಕೊಡಗಿನ ಭೂಕಂಪದಿಂದ ನನ್ನ ಮೈ ಮನ ನೊಂದಿತ್ತು. ಈ ಮಳೆಗೆ ಚಳಿಯ ಕೊರತೆಯಿಂದ ನಾನು ನಡುಗುತ್ತಾ ಮಲಗಿದ್ದೆ. ಒಮ್ಮೆಲೆ ಆದ ಭೂಕಂಪನದಿಂದ ಎದ್ದು ಹೊರಗೋಡಿ ಬಂದೆ. ಆದರೆ ಭೂಕಂಪನ ಆಗಿತ್ತು ಮೇಲಿನ ಮನೆಯ ಡುಮ್ಮಿಯ ನರ್ತನದಿಂದ. ಇಷ್ಟು ಹೇಳಿ ಹನಿಗವನದಕ್ಕೆ ಅನುವು ಮಾಡಿಕೊಡಲು ಹೇಳೋಕ್ಕೆ ಬಸವ ಟಿ ವಿನವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅಕ್ಕನ ಬಳಗದವ್ರಿಗೆಲ್ಲರಿಗೂ ನಾನು ಯಾವುದೇ ನಾಟಕ ಮಾಡಿರಲಿ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾರೆ. ಯಾವುದೇ ಒಂದು ಅಲ್ಲೋಗಲಿ ಶರಣರದಾಗಿರಲಿ ಹಾಸ್ಯ ನಾಟಕಗಳು ಬೇಕಾದಷ್ಟು ಅಕ್ಕನ ಬಳಗದಿಂದಲೇ ನಾವು ಆಕಾಶವಾಣಿಯಿಂದ ಟಿ ವಿ ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ಆಕಾಶವಾಣಿಯಲ್ಲಿ ಭಾಳಷ್ಟು ಮಾಡಿದ್ವಿ. ರಂಗಮಂದಿರದಲ್ಲಿ ಇದೇ ಉಡತಡಿಯ ಜ್ಯೋತಿ ನಾವು ರಾಜ್ಯಪಾಲ ರಮಾದೇವಿಯವರಿದ್ದರು ಕದಳಿ ಮೈಸೂರಲ್ಲಿ ಅವ್ರ ಎದುರಿಗೆ ಮಾಡಿದ್ದೀವಿ ನಾವು. ಇಷ್ಟು ಹೇಳಿ ಅಕ್ಕನ ಬಳಗದ ಪ್ರೋತ್ಸಾಹಕ ಧನ್ಯವಾದಗಳು. ಶ್ರೀ ಬಸವ ಟಿ ವಿನವ್ರಿಗೂ ಧನ್ಯವಾದಗಳನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಗೆ ಕೃಷ್ಣಯ್ಯನವರು ಬಸವ ಟಿ ವಿಯನ್ನು ತಂದು ಕೊಟ್ಟಿದ್ದು ನಮ್ಮ ಬಸವ ಧರ್ಮಕ್ಕೆ ಬಹಳ ದೊಡ್ಡ ಉಪಕಾರ ಅಂತ ನನಗನ್ನಿಸ್ತಿದೆ. ಅದರಲ್ಲಿ ಬರುವಂತಹ ರಸಪ್ರಶ್ನೆಗಳು ಎಲ್ಲ ಕೇಳುವಂಗಿರುತ್ತೆ. ಅದರಿಂದ ಎಷ್ಟೋ ಜ್ಞಾನವನ್ನು ಗಳಿಸ್ತಾರೆ. ಎಷ್ಟೋ ಶರಣರ ಬಗ್ಗೆ ನಮ್ಗೆ ಗೊತ್ತಿರೋದಿಲ್ಲ, ಅಂಥ ವಿಷಯಗಳೆಲ್ಲ ಅಲ್ಲಿಂದ ತಿಳಿತವೆ. ಆಮೇಲೆ ನಮ್ಮ ತತ್ವಗಳು ನಮಗೆ ಸರಿಯಾದ ಪ್ರಮಾಣದಲ್ಲಿ ತಿಳಿತಾ ಇದ್ದಾವೆ. ನಾವೇನೋ ಕೇಳ್ತೀವಿ, ಏನೋ ಮಾಡ್ತಾ ಇರ್ತೀವಿ, ಆದರೆ ಈ ಒಂದು
ಈ ತತ್ವ ಪ್ರಚಾರಕ ಒಂದು ಚಾನೆಲ್ ಅನ್ನು ತಂದಿದ್ದರಿಂದ ನಮಗೆಲ್ಲ ನಮ್ಮ ಧರ್ಮೀಯರಿಗೂ ಬಹಳ ಉಪಯೋಗ ಆಗಿದೆ, ಅದರಂತೆ ವಿಶ್ವಕ್ಕೆ ಒಂದು ಉಪಯೋಗ ಅಂತ ನನಗನ್ನಿಸುತ್ತೆ. ನಾನು ಬಹಳ ಶರಣ ಸಾಹಿತ್ಯದಲ್ಲಿ ಆಸಕ್ತಿಯುಳ್ಳವಳು. 12ನೇ ಶತಮಾನದಲ್ಲಿಯೇ ಬಸವಣ್ಣವರು ಸ್ತ್ರೀ ಸ್ವಾತಂತ್ರ್ಯ ಕೊಟ್ಟರು, ಇಷ್ಟು ಸ್ತ್ರೀಯರನ್ನು ಹೊರಗೆ ಬರುವಂಥ ಮಾಡಿ ತಮ್ಮ ಭಾವನೆಗಳನ್ನು ವ್ಯಕ್ತ ಮಾಡುವಂತಹ ಒಂದು ಅಪ್ರತಿಮ ಅವಕಾಶಗಳನ್ನು ಕೊಟ್ಟರು. ಅದನ್ನು ಆಧರಿಸಿ ನಾನು ಒಂದು ಕವನವನ್ನು ಬರೆದಿದ್ದೀನಿ, ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಶುಭೋದಯ ಅಂತ ಅದರ ಹೆಸರು. ಅಪ್ಪ ಬಸವನ ದಯದಿಂದ ಆಯಿತು ನಾರಿ ಕುಲಕ್ಕೆ ಶುಭೋದಯ. ಅಪ್ಪ ಬಸವನ ದಯದಿಂದ ಆಯಿತು ನಾರಿ ಕುಲಕ್ಕೆ ಶುಭೋದಯ. ಅಂಗಕ್ಕೆ ಕೊಟ್ಟನವ ಲಿಂಗವೆಂಬ ಒಡವೆ, ಅಂಗಕ್ಕೆ ಕೊಟ್ಟನವ ಲಿಂಗವೆಂಬ ಒಡವೆ, ಭಸ್ಮರುದ್ರಾಕ್ಷಿ ಎಂಬ ತೊಡುಗೆ, ಭಸ್ಮರುದ್ರಾಕ್ಷಿ ಎಂಬ ತೊಡುಗೆ, ಮಂತ್ರವೆಂಬ ಉಸಿರು, ಅರಿವೆಂಬ ಪ್ರಾಣ. ಅಪ್ಪ ಬಸವನ ದಯದಿಂದ ಆಯಿತು ನಾರಿ ಕುಲಕ್ಕೆ ಶುಭೋದಯ. ಸುಜ್ಞಾನ ಪ್ರಭೆ ಬೆಳಗಲು ಆದೆವು ಧರ್ಮಕ್ಕೆ ಅಧಿಕಾರಿ, ಎಲ್ಲ ಅಪ್ಪ ಬಸವನ ದಯದಿಂದ. ಉಡುತಡಿಯ ಮಹಾದೇವಿ ವೈರಾಗ್ಯ ವಿರತಿಯ ಮೀಟಿ, ಅರಿವಿಂಗಯ ಅಕ್ಕನಾಗಿ ವಧುವಾಗಿ ಮಲ್ಲಿಕಾರ್ಜುನನಿಗೆ ಕಳಸವಾದಳು ಶ್ರೀಶೈಲಗಿರಿಗೆ, ಎಲ್ಲ ಅಪ್ಪ ಬಸವನ ದಯದಿಂದ. ಅಕ್ಕನಾಗಾಂಬೆ ಗಂಗಾಂಬೆ ಕಣ್ಣಾಗಿ ಮಹಾಮನೆಗೆ, ಭಕ್ತಿಯ ಬಳ್ಳಿಯಾಗಿ ತಾಯಾದರೂ ಶರಣರಿಗೆ, ಕಿಡಿಯಾದರೂ ಬಸವ ಕ್ರಾಂತಿಗೆ, ಎಲ್ಲ ಅಪ್ಪ ಬಸವನ ದಯದಿಂದ. ಹಿಡಿದರು ಖಡ್ಗ ವಚನದ ಕಟ್ಟು ಬೆನ್ನಲ್ಲಿ, ಕಾದಿದರು ಕಲಿತನದಿ ನೆರಳಾಗಿ ಚನ್ನಬಸವನಿಗೆ, ಉಳಿಸಿದರು ಸಾಹಿತ್ಯ ಸಿದ್ಧಾಂತ ಬಸವ ಧರ್ಮಕ್ಕೆ, ಮಾಡಿದರು ಉಪಕಾರ ಎಲ್ಲ ಅಪ್ಪ ಬಸವನ ದಯದಿಂದ. ಹಾಡಿದಳು ನೀಲಾಂಬೆ ಅಲ್ಲಿದ್ದ ಸಂಗಮ ಇಲ್ಲಿಲ್ಲವೇ, ಅಲ್ಲಿ ಇಲ್ಲಿ ಎಂಬ ಉಭಯ ಭೇದವೇಕೆ, ಅಲ್ಲಿದ್ದ ಸಂಗಮ ನಿಲ್ಲಿಲ್ಲವೇ, ಅಲ್ಲಿ ಇಲ್ಲಿ ಎಂಬ ಉಭಯ ಭೇದವೇಕೆ, ನೋಡು 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 ಲಿಂಗವೇ ಎನ್ನುತ್ತ ಅಂಗೈಯ ಲಿಂಗದಲ್ಲಿ ಬೆರೆಸಿದಳು ಪ್ರಾಣ ಎಲ್ಲ ಅಪ್ಪ ಬಸವನ ದಯದಿಂದ. ಮುಕ್ತಾಯಿ ಹೊಂದಿದಳು ನಿಜಮುಕ್ತಿ ಆಯ್ದಕ್ಕಿ ಲಕ್ಕಮ್ಮ ಮೊಳಿಗೆಯ ಮಹಾದೇವಿ, ಸೂಳೆ ಸಂಕವೇ ಪಿಡ್ಡವೇ ಕಾಳವೇ ಶರಣೆ ಬೊಂತಾದೇವಿ, ಲಿಂಗಮ್ಮ ದಾನಮ್ಮ ಮಾಡಿದರು ಅನುಭವ ಕಿತ್ತರು ಭವಬೀಜ ಎಲ್ಲ ಅಪ್ಪ ಬಸವನ ದಯದಿಂದ. ಭಾಗ್ಯವಂತರು ನಾವೆಲ್ಲ, ತಂದೆ ತಾಯಿ ಬಂಧು ಬಳಗ ಹಿರಿಯಣ್ಣ ಬಸವಣ್ಣ ನಿಮಗೆ, ಗುರುವಾಗಿ ಬಂದ ಧರೆಗೆ ಅಪ್ಪ ಬಸವನ ದಯದಿಂದ ಆಯಿತು ನಾರಿ ಕುಲಕ್ಕೆ ಶುಭೋದಯ. ಅಪ್ಪ ಬಸವನ ದಯದಿಂದ ಆಯಿತು ನಾರಿ ಕುಲಕ್ಕೆ ಶುಭೋದಯ. ಶರಣು ಶರಣಾರ್ಥಿ. ಕನ್ನಡದ ಎಲ್ಲ ಪೂರ್ವ ಇತಿಹಾಸ, ಇಂದಿನ ಇತಿಹಾಸವನ್ನು ಹಾಗೂ ಅವರೆಲ್ಲ ಕಾರ್ಯ ಚಟುವಟಿಕೆಗಳನ್ನ ಏನೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅತ್ಯಂತ ವಿವರವಾಗಿ ನಮಗೆ ತಿಳಿಸಿ ಹೇಳಿದರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅಕ್ಕನ ಬಳಗದೊಂದಿಗೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.